Recording in progress. Yes, good afternoon, dear students. In this video, in this class, we are going to learn some problems on age-related questions. Means some age-related problems on quadratic equations. Okay, let's come for the first question. Rohan's mother is 26 years older than him. The product of their ages, 3 years from now will be 360. Find percentage of Rohan. This is the problem. First of all, analyze the question. Rohan, the problem already is either Ibrigar. One is Rohan, another is Rohan's mother. Yes, it is given the relationship between the ages of Rohan and Rohan's mother. First of all, already, Rohan's mother is 26 years older than him. Rohan Kinta, 26 years older. Older means just the way started. Other younger means come away. Thai again, number just the way started. Thai again, they should just say, but just it. Okay, this was the statement. Therefore, the product of their ages, 3 years from now, product is same as the prospect. Yavag prospect of their ages, our age and prospect. Yavag prospect of 3 years from now, either a percentage of prospect. Rohan is to a side, Rohan Thai is to a side, or a prospect. Moor Vasha, Rohan is age, Rohan Thai is a prospect. Rohan is a prospect. Find the percentage of Rohan. Rohan is a percentage of Rohan. Find one. Okay, one to confuse other than the year on. Is the problem based on quadratic equation or pair of equation? Because you have to learn, you will give birth. When you give birth, you will give birth. When you give birth, you will give birth.
ಇವನ ಏಜ್ 26 ಆಗಿದೆ ಅವಳ ಅವನ ಏಜ್ ಈ ಒಂದು ಸ್ಟೇಟ್ಮೆಂಟ್ ಬರೀ ಮಿಸ್ ಮಾಡಿದ್ರು ನೀವು ಬರೀಬೇಕೇನು ಗಿವನ್ ದಟ್ ರೋಹನ್ಸ್ ಮದರ್ ಇಸ್ ಗಿವನ್ ದಟ್ ರೋಹನ್ಸ್ ಮದರ್ ಇಸ್ 26 ಇಯರ್ಸ್ ಓಲ್ಡರ್ ದನ್ ರೋಹನ್ ಅಂತ ಸ್ಟೇಟ್ಮೆಂಟ್ ರೈಟ್ ಬೈ ಸೀಯಿಂಗ್ ದ ಸ್ಟೇಟ್ಮೆಂಟ್ ಐ ಆಮ್ ರೈಟಿಂಗ್ ರೋಹನ್ಸ್ ಪ್ರೆಸೆಂಟ್ ಏಜ್ ಆಫ್ ರೋಹನ್ಸ್ ಮದರ್ ಇಸ್ 26 ಓಕೆ ಒಂದು ಬರ ಈಗ ರಿಜಿಸ್ಟರ್ ಅನ್ನು ಈ ಈಕ್ವೇಶನ್ ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕು ನೋಡಿ ಇಷ್ಟು ಸ್ಟೇಟ್ಮೆಂಟ್ ಅನ್ನು ರೆಪ್ರೆಸೆಂಟ್ ಮಾಡಬೇಕು ನೆಕ್ಸ್ಟ್ ದಿ ಪ್ರಾಡಕ್ಟ್ ಆಫ್ ದೇರ್ ಏಜಸ್ ಪ್ರಾಡಕ್ಟ್ ಆಫ್ ದೇರ್ ಏಜಸ್ ಅಂದ್ರೆ ಅವರ ಇಬ್ಬರು ಏಜ್ ಏನ್ ಮಾಡಬೇಕು ಗುಣಿಸಬೇಕು ಯಾವಾಗಲೇ ಏಜ್ ಗುಣಿಸಬೇಕು ಅದೇ ಇಂಪಾರ್ಟೆಂಟ್ ಓಕೆ ದಿ ಪ್ರಾಡಕ್ಟ್ ಆಫ್ ದೇರ್ ಏಜಸ್ ಅವರ ಏಜ್ ಗುಣಿಸಬೇಕು ಯಾವಾಗಂದ್ರೆ 3 ಇಯರ್ಸ್ ಅಂತ ಅಂದ್ರೆ ಅವರ ಪ್ರೆಸೆಂಟ್ ಏಜ್ ಏನಿದೆ ಅದನ್ನು ಗುಣಿಸಲಿಕ್ಕೆ ಬೇಕಿಲ್ಲ 3 ವರ್ಷ ಆದ ಮೇಲೆ ಇಬ್ಬರು ಏಜ್ ಅನ್ನು ಗುಣಿಸಿದ್ರೆ ಪ್ರಾಡಕ್ಟ್ ವಿಲ್ ಬಿ 360 ಹಾಗಾದ್ರೆ 3 ವರ್ಷ ಆದ್ಮೇಲೆ ರೋಹನ್ ಏಜ್ ಸಿಗಿದ್ರೆ ಎಷ್ಟಾಗುತ್ತೆ ಅಂತ ಮಾಡ್ಬೇಕು ರೋಹನ್ ಮಾತ್ರ ವಯಸ್ಸಾಗುತ್ತೆ ರೋಹನ್ ತಾಯಿ ಎಕ್ಸ್ಪ್ರೆಸ್ 26 ಆಗಿದ್ದು ಎಷ್ಟಾಗತ್ತೆ ಎಷ್ಟಾಗತ್ತೆ 3 ವರ್ಷ ಆಗಿದ್ದು ಫೈಂಡ್ ಮಾಡ್ಬೇಕು ಕರೆಕ್ಟಾ ಹಾಗಾದ್ರೆ ಓಕೆ ಲೆಟ್ಸ್ ಕಂಟಿನ್ಯೂ ಆಫ್ಟರ್ 3 ಇಯರ್ಸ್ ಇಸ್ ಗಿವನ್ ಕ್ಯಾನ್ ಸೇ 3 ಇಯರ್ಸ್ ಇಟ್ ಇಸ್ ಗೋಯಿಂಗ್ ಪ್ರಾಡಕ್ಟ್ ಆಫ್ ದ ಏಜ್ 3 ಇಯರ್ಸ್ ಫ್ರಮ್ ನೌ 3 ಇಯರ್ಸ್ ಫ್ರಮ್ ನೌ ಮೀನ್ಸ್ ಆಫ್ಟರ್ 3 ಇಯರ್ಸ್ ಆಫ್ಟರ್ 3 ಇಯರ್ಸ್ ಏಜ್ ಆಫ್ ರೋಹನ್ ಎಷ್ಟಾಗುತ್ತೆ ಏಜ್ ಆಫ್ ರೋಹನ್ ಏಜ್ ಆಫ್ ರೋಹನ್ ಏಜ್ ನೋಡಿ ರೋಹನ್ ಈಗ 10 ಇಯರ್ಸ್ ಆಗಿದೆ ಪ್ರೆಸೆಂಟ್ ಈಗ 10 3 ವರ್ಷ ಆಗುತ್ತೆ ಪ್ರೆಸೆಂಟ್ 13 ಆಗಿದೆ ರೋಹನ್ಗೆ ಈಗ 20 ಆಗಿದೆ 3 ವರ್ಷ ಆಗುತ್ತೆ 20 ಪ್ಲಸ್ 3 23 ಆಗುತ್ತೆ ಹಾಗಾದ್ರೆ ರೋಹನ್ಗೆ ಎಕ್ಸ್ ಆಗಿದೆ 3 ವರ್ಷ ಆದ್ಮೇಲೆ ರೋಹನ್ಗೆ ಎಷ್ಟಾಗಬೇಕು ಎಕ್ಸ್ ಪ್ಲಸ್ 3 ಆಗಬೇಕು ಕರೆಕ್ಟ್ ಹಾಗೆ ರೋಹನ್ ಮಾತ್ರ 3 ವರ್ಷ ಜಾಸ್ತಿ ಆಗುತ್ತಾ ರೋಹನ್ ತಾಯಿಗೆ 30 ಇದ್ರೆ 33 ಆಗಬೇಕು ಕರೆಕ್ಟ್ ಎಸ್ ಹಾಗಾದ್ರೆ ಆಫ್ಟರ್ 3 ಇಯರ್ಸ್ ಏಜ್ ಆಫ್ ರೋಹನ್ ಇಸ್ ಎಕ್ಸ್ ಪ್ಲಸ್ 3 ಎಕ್ಸ್ ಪ್ಲಸ್ 3 ಇಯರ್ಸ್ ಹಾಗೆ ಏಜ್ ಆಫ್ ರೋಹನ್ಸ್ ಮದರ್ ಇಸ್ ಏಜ್ ಆಫ್ ರೋಹನ್ಸ್ ಮದರ್ ಇಸ್ ಏಜ್ ಆಫ್ ರೋಹನ್ಸ್ ಮದರ್ ಇಸ್ ಓಕೆ ಎಷ್ಟಾಗಬೇಕು ಅವಳಿಗೆ ಈಗ ಎಕ್ಸ್ ಪ್ಲಸ್ 26 ಇದೆ ಇವ್ 3 ವರ್ಷ ಆದ್ಮೇಲೆ ಈಗ ಅವಳಿಗೆ 30 ಇದ್ರೆ 30 40 ಇದ್ರೆ 40 ಪ್ಲಸ್ 1 50 ಇದ್ರೆ 3 ವರ್ಷ ಆದ್ಮೇಲೆ 50 ಮಾಡಬೇಕು ಹಾಗಾದ್ರೆ ಈಗ ಅವಳಿಗೆ ಎಕ್ಸ್ ಪ್ಲಸ್ 26 ಇದೆ 3 ವರ್ಷ ಆದ್ಮೇಲೆ ಎಕ್ಸ್ ಪ್ಲಸ್ 26 ಪ್ಲಸ್ ಏನಾಗುತ್ತೆ 3 ಪ್ಲಸ್ ಏನಾಯ್ತು 29 ಆಯ್ತು ಬಿಕಾಸ್ 26 ಪ್ಲಸ್ 3 ಇಸ್ 29 ಈಗ ಎಲ್ಲರಿಗೆ ಬಂದ ಸ್ಟೋರಿ ಎಲ್ಲರಿಗೆ ಬಂದ್ರೆ 3 ಇಯರ್ಸ್ ಫ್ರಮ್ ನಾವು 3 ವರ್ಷ ತುಂಬಾ ಬಂದಾಯ್ತು ನಾವು ದಟ್ ಮೀನ್ಸ್ ನಾವೇನಾಗಿದ್ದೀವಿ ಮುಂದೆ ಹೋಗ್ತಾ ಇದ್ದೀವಿ ಎಸ್ 3 ವರ್ಷ ಆಗುತ್ತೆ ಇವರಿಗೆ ಎಕ್ಸ್ ಪ್ಲಸ್ 3 ಇವರಿಗೆ ಎಷ್ಟು ಆಗಿದೆ ಇವರಿಗೆ ಎಷ್ಟು ಆಗುತ್ತೆ ಎಕ್ಸ್ ಪ್ಲಸ್ 29 ಆಗಿದೆ ಈಗ ಏನ್ ಮಾಡ್ಬೇಕಂದ್ರೆ ಎಸ್ 60 ಒಂದು ಪ್ರಾಡಕ್ಟ್ ಆಫ್ ದ ಏಜ್ ಜಸ್ಟ್ 3 ಇಯರ್ಸ್ ಫ್ರಮ್ ನಾವು 3 ವರ್ಷ ಬಂದ್ಬಿಟ್ಟೆ ಏನ್ ಮಾಡ್ಬೇಕಂದ್ರೆ ಪ್ರಾಡಕ್ಟ್ ಆಫ್ ಏಜ್ ಬರುತ್ತೆ 360 ಬರುತ್ತೆ ಓಕೆ ಹಾಗಾದ್ರೆ ರೆಂಡಿಂಗ್ ಎಸ್ ಗಿವನ್ ದಟ್ ಎಸ್ ಇಸ್ ಗಿವನ್ ಇನ್ಪುಟ್ ಅಲ್ಲಿ ಗಿವನ್ ದಟ್ ಪ್ರಾಡಕ್ಟ್ ಆಫ್ ದ ಏಜಸ್ ಪ್ರಾಡಕ್ಟ್ ಆಫ್ ದ ಏಜಸ್ ಪ್ರಾಡಕ್ಟ್ ಆಫ್ ದ ಏಜಸ್ ಆಫ್ಟರ್ 3 ಇಯರ್ಸ್ ಇಸ್ ಹೌ ಮಚ್ 360 ಅಂತ ಬಿ ಬಿ ಇಟ್ ಮೀನ್ಸ್ ಸಿನ್ಸ್ ಇಟ್ ಇಸ್ ಫ್ಯೂಚರ್ ಫ್ಯೂಚರ್ ಆಗಿರೋದ್ರಿಂದ ಬಿಲ್ ಬಿ ಬರುತ್ತೆ ದಿಸ್ ಒನ್ ಐ ಟೋಲ್ಡ್ ಇನ್ ಬೇರೆ ಬೇರೆ ಕ್ವೆಶ್ಚನ್ಸ್ ಸೊ ಫ್ಯೂಚರ್ ಆದ್ರೆ ಬಿಲ್ ಬಿ ಪಾಸ್ಟ್ ಆದ್ರೆ ವಾಪಸ್ ಪ್ರೆಸೆಂಟ್ ಆದ್ರೆ ಈಸ್ ಮೀನ್ಸ್ ಈ ಸಬ್ರು ಒಂದೇ ಮ್ಯಾಥಮೆಟಿಕ್ಸ್ ಈ ಸಬ್ರು ಒಂದೇ ಪಾಸ್ ಸಬ್ರು ಒಂದೇ ಬಿಲ್ ಬಿ ಅಂದ್ರು ಒಂದೇ ಮೀನ್ಸ್ ಎಲ್ಲರೂ ಕೂಡ ಈಕ್ವಲ್ ಬಟ್ ಡೋಂಟ್ ಹ್ಯಾವ್ ವಿತ್ ಇಂಗ್ಲಿಷ್ ಟೀಚರ್ ಬಟ್ ಈ ಮ್ಯಾಥಮೆಟಿಕ್ಸ್ ಈ ಸಬ್ರು ಒಂದೇ ನಮಗೆ ಪಾಸ್ ಸಬ್ರು ಒಂದೇ ಬಿಲ್ ಬಿ ಅಂದ್ರು ಕೂಡ ಒಂದೇ ಓಕೆ ಗಿವನ್ ದಟ್ ಪ್ರಾಡಕ್ಟ್ ಆದ ಏಜಸ್ ಈಸ್ 360 ಯಾವಾಗ ಆಫ್ಟರ್ 3 ಇಯರ್ಸ್ ಓಕೆ ಆಫ್ಟರ್ 3 ಇಯರ್ಸ್ ಮಗ ಮತ್ತೆ ತಾಯಿ ಏಜ್ ಜಾಸ್ತಿ ಕಡಿಮೆ ಮೂರು ಕಳೆದು ಬಳಸಬೇಕು
sementara bukan karena trik-trik aja bukan 93, 87 pada, kita tahu ya, multiply 29 itu 3, kita 87, equals to right, 316. Oke, now simplify x squared plus 29 plus 3, so plus 29 x plus 3, so we can add. Yes, you will get the 32x bigger plus 29, x sign is plus, this is right here, plus. So here plus 87 is there, and 87. Transfer this 360 to this side, it becomes minus 360 equals 0. The answer here is a beautiful quadratic equation, but it should be simplified. Simplified. X square plus 32x. C plus 87 minus 360. You have to go for subtraction. One is plus, other one is minus. You must go for subtraction. Currently, we get 273. With the number 360 size is minus 8 plus 1, right? 0. It's a beautiful quadratic equation. See, if you solve this quadratic equation, we get the value of x. Present x is nothing but h of present h of the present h of the you define the value of x. You find the value of x, you have to solve this quadratic equation. Since it's a bigger number, better to go for formula method. Instead of going for factorization, instead of searching multipliers, it's better to go for formula method. Okay, here a is quotient of x square plus 1, b is quotient of x plus 32, c is the constant, this constant here, minus 273. Use the formula x is equal to minus b plus or minus square root of b square minus 4ac whole divided by 2a is the formula. That is x is equal to minus, see here b is already 32, plus or minus square root of b square means b is here is 32, plus what is 32, whole square, 32 square, so half of this one and minus. Negative number, okay, minus 4 into a, a is already here, 1, 1, into c is minus 2, 7, 8, 3, 4 divided by 2 into a, a is 2, the a is 1. Okay, now simplify, x is equal to minus 32, plus or minus square root of 32 whole square, you will find 32 square, that is 32 into 32 is 1024. Multiply, occur in 1024. Now, minus 0 plus minus, minus 0 plus plus. Now, 4 1s are 4. 4 into 273. To multiply 4 with 273, 4 into 273, it is 1092. To multiply 1092, 4 divided by 2 1s are, it is 2. Okay, let us continue now. X is equal to minus 32 plus or minus square root of, yes, you have to add 1024 plus 1092. You have to add, you will get 2116. 2116 whole divided by, so what is that? 2 is that, right? Okay, now x is equal to minus 32 plus or minus, yes, so square root of 1216. Yes, already I told you, usually in the worker problems, you will get most of the cases you get here imperfect square. Hagagi, either you can go for a brain factorization method. Usually you go for brain factorization method. Since in the Baradeva perfect square, you can go for a division method. So, division method you could go. Division method that I can find body, the space is not sufficient. That's why you like direct. You know how to find a square root of 2116. To find the square root of 2116, you will get the answer 46. Yes, 46 one there, whole divided by 2. Okay, now let us continue. X is equal to minus 34 plus 46 whole divided by 2. This one is the answer. And x is equal to minus 34 minus 46 whole divided by 2. X is equal to minus and plus. And like signs they are, you have to go for subtraction. 32 is subtract from 46, we get 14. Is it right? Yes, 36 plus 14 is 46. Is that correct? Divided by 2. Yes, 32, you have to subtract from 46, you get 14. Bigger of this 46 is I guess plus. Okay, or another answer. See, x is equal to minus 32 minus 46. Both are minus. We have to add 32 plus 46 up there. Yes, 2 plus 6 is 8. 3 plus 4 is 7. Minus, because both are minus. Bigger of this 46 is minus minus. So, we minus divided by 2. That is x is equal to 2 1s are 2 7s. 7 by 1 is 7. Or another answer is x is equal to minus 9 plus 7 minus 2 1s are 2 3s. 18 is 2 9s. So, another answer is minus 9. Which answer you have to take? It's very interesting. X answer is 7. What is that x? X is the present h of
ರೋಹನ್ಗೆ ಎಷ್ಟು ವರ್ಷ ಅಂದ್ರೆ 7 ವರ್ಷ ಅಂತ ಹೇಳ್ತಾರೆ. ಮೈನಸ್ 39 ಇಯರ್ಸ್ ಅಂತ ಹೇಳ್ತೀವಿ, ಏಜ್ ಕೇಳಿದ್ರೆ ಸರ್ ನಮಗೆ 14 ಇಯರ್ಸ್ ಅಂತ ಹೇಳ್ತಾರೆ, ಬಿಟ್ರೆ ಮೈನಸ್ 14 ಇಯರ್ಸ್ ಅಂತ ಹೇಳ್ತೀವಾ? ನೀವು 100% ಏಜ್ ಅಂತ ಹೇಳುವಲ್ಲಿ ಸ್ಪೆಷಲ್ ಮಾಡಲ್ಲ. ಹಾಗಾಗಿ ಎರಡೇ ಮೇಲೆ ಪಾಸಿಟಿವ್ ವ್ಯಾಲ್ಯೂ ರೈಟ್ ಹಿಯರ್ ಸಿಂಗ್ ಎಕ್ಸ್ ಇಸ್ ಏಜ್, ಎಕ್ಸ್ ಇಸ್ ಏಜ್ ಇಸ್ ಆಲ್ವೇಸ್ ಪಾಸಿಟಿವ್, ಎಕ್ಸ್ ಅನ್ನ ಏಜ್ ಇದೆ, ಏಜ್ ಅನ್ನೋದು ಯಾವತ್ತೂ ಪಾಸಿಟಿವ್ ಆಗಿರುತ್ತೆ. ಹಾಗಾಗಿ ದೇರ್ಫೋರ್ ಎಕ್ಸ್ ಇಸ್ 7, ಎಕ್ಸ್ ಈಕ್ವಲ್ 7 ಮಾತ್ರ ಆನ್ಸರ್ ಮಾಡ್ತಾರೆ. ಮೈನಸ್ 37, ಮೈನಸ್ 38. ಹಾಗಾಗಿ ಏನದು ಎಕ್ಸ್ ಕಳಿಸಿದೆ ಪ್ರೆಸೆಂಟ್ ಏಜ್ ಆಫ್ ರೋಹನ್, ದೇರ್ಫೋರ್ ಆನ್ಸರ್ ಅಷ್ಟೇ. ದೇರ್ಫೋರ್ ಪ್ರೆಸೆಂಟ್ ಏಜ್ ಆಫ್ ರೋಹನ್, ಪ್ರೆಸೆಂಟ್ ಏಜ್ ಆಫ್ ರೋಹನ್, ವಾಟ್ ಇಸ್ ಪ್ರೆಸೆಂಟ್ ಏಜ್ ಆಫ್ ರೋಹನ್? ಇಟ್ ಇಸ್ 7 ಮಂತ್ಸ್, ದೇರ್ಫೋರ್ ಮಸ್ಟ್ ಬಿ ಅಬೌಟ್ ದಟ್ 7 ಇಯರ್ಸ್. ಹಾಗಾದ್ರೆ ರೋಹನ್ ಎಷ್ಟು ವರ್ಷ? 7 ವರ್ಷ. ಅಷ್ಟೇ ಕೇಳಿದ ಪ್ರಾಬ್ಲಮ್ ಇದೆ. ಫಾರ್ ವೆರಿಫಿಕೇಶನ್ ಪರ್ಪಸ್ ಆಲ್ರೆಡಿ ಟೋಲ್ಡ್ ಯು ಹ್ಯಾವ್ ಟು ವೆರಿಫೈ ಎವ್ರಿ ಪ್ರಾಬ್ಲಮ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಪರ್ಪಸ್ ಪ್ರಾಬ್ಲಮ್ಸ್ ಅಂತ ನಾನು ವೆರಿಫೈ ಮಾಡಬೇಕು. ಹಾಗಾಗಿ ವೆರಿಫೈ ಮಾಡಬೇಕಾದ್ರೆ ಎಸ್ ಯು ಮಸ್ಟ್ ಫೈಂಡ್ ರೋಹನ್ಸ್ ಮದರ್ ಏಜ್, ಮದರ್ ಏಜ್ ಅಂತ ಏನು ಮಾಡಬೇಕು ಫೈಂಡ್. ಹಾಗಾಗಿ ಮದರ್ ಏಜ್ ಮಾಡಬೇಕು ನೈಸ್ ಈ ಕ್ವೆಶ್ಚನ್ ಗೆ ಬೇಕು ಅಂತ. ಫಾರ್ ವೆರಿಫಿಕೇಶನ್ ಗೆ ವಾಟ್ ಇಸ್ ದಿ ಕ್ಲೂ ಹಿಯರ್? ರೋಹನ್ಸ್ ಮದರ್ ಇಸ್ 26 ಇಯರ್ಸ್ ಓಲ್ಡ್ ಅಂತ ಹೇಳಿ, ಅಂದ್ರೆ ರೋಹನ್ ತಾಯಿ ರೋಹನ್ ಗಿಂತ 26 ವರ್ಷ ವಯಸ್ಸುಗಳು ಜಾಸ್ತಿ ವಯಸ್ಸುಗಳು. ಅಂದ್ರೆ ರೋಹನ್ಗೆ 7 ಆಗಿದ್ರೆ ರೋಹನ್ ತಾಯಿಗೆ ಎಷ್ಟು ಅಂದ್ರೆ 7 ಗೆ ಆಗಬೇಕು 26 ಆಗುತ್ತೆ. ಹಾಗಾದ್ರೆ ರೋಹನ್ ಮಾತ್ರ ಎಷ್ಟಾಗುತ್ತೆ? ಇಟ್ ಇಸ್ 33 ಇಯರ್ಸ್. ರೋಹನ್ ನ ಮಾತ್ರ ರೋಹನ್ ನ ತಾಯಿಗೆ ಎಷ್ಟು ವರ್ಷ ಆಗುತ್ತೆ? 33 ವರ್ಷ ಆಗುತ್ತೆ. ಓಕೆ, ಲೆಟ್ಸ್ ವೆರಿಫೈ. ನಮ್ಮ ಆನ್ಸರ್ ಕರೆಕ್ಟ್ ನೋಡೋಣ. ರೋಹನ್ಗೆ 7 ವರ್ಷ, ರೋಹನ್ ನ ತಾಯಿ ಎಷ್ಟು ವರ್ಷ? 33 ವರ್ಷ. ಓಕೆ, ವೆರಿಫೈ ಮಾಡಬೇಕು ಕರೆಕ್ಟ್ ಅಂತ. ದಿ ಪ್ರಾಡಕ್ಟ್ ಆಫ್ ದರ್ ಏಜಸ್, ಪ್ರಾಡಕ್ಟ್ ಆಫ್ ದರ್ ಏಜಸ್ ಏನ್ಸ್ ಏನು ಅವರ ಏಜ್ ಅನ್ನು ಮಾಡಬೇಕಿಂತ ಗುಣಿಸ್ಬೇಕು. ಯಾವಾಗ ಗುಣಿಸ್ಬೇಕು ಅದಕ್ಕೆ ಇಂಪಾರ್ಟೆಂಟ್. ಯಾವಾಗ ಗುಣಿಸ್ಬೇಕು? 3 ಇಯರ್ಸ್ ಫ್ರಮ್ ನಾವು, 3 ವರ್ಷ ಆದ್ಮೇಲೆ ಈ ಗುಣಿಸ್ ಅಂತ. 3 ವರ್ಷ ಆದ್ಮೇಲೆ ಪ್ರೆಸೆಂಟ್ ಏಜ್ ಆಫ್ ರೋಹನ್ 7 ಇಯರ್ಸ್. ಹಾಗಾದ್ರೆ 3 ವರ್ಷ ಆದ್ಮೇಲೆ ಏನಾಗುತ್ತೆ? 7 × 10 ಆಗುತ್ತೆ. ರೋಹನ್ಗೆ ಏನಾಯ್ತು? 10 ಆಯ್ತು. ರೋಹನ್ ಪದರಿಗೆ ಅವಳಿಗೆ 33 ಇರಲ್ಲ. ಯೂಶುವಲ್ ಲೇಡೀಸ್ ಏಜ್ ಹೇಳದೇ ಇರೋದು ಜಾಸ್ತಿ, ಬಟ್ ಆದ್ರೂ ಕೂಡ ಏಜ್ ಆಗ್ಲೇ ಬರುತ್ತೆ. ಹಾಗೆ ರೋಹನ್ ಸ್ಟೇಟ್ಮೆಂಟ್ ನೋಡಿ, ರೋಹನ್ ಮದರ್ ಇಸ್ 26 ಇಯರ್ಸ್ ಓಲ್ಡ್ ಆದ ಮೇಲೆ ರೋಹನ್ ತಾಯಿ ಏಜ್ ಬೇಕಂತೆ. ರೋಹನ್ಗೆ 26, ರೋಹನ್ ಏಜ್ ಗೆ 26 ಕಾರಣ ಆಗಬೇಕು. ಹಾಗೆ ಪ್ರೆಸೆಂಟ್ ಏಜ್ ಆಫ್ ರೋಹನ್ ಮದರ್ ಏನಾಗುತ್ತೆ? ಎಕ್ಸ್ ಪ್ಲಸ್ 26, ಬಿಕಾಸ್ ಅವಳ ತಾಯಿಗೆ ಮಗನಿಗೆ 26 ವರ್ಷ ಜಾಸ್ತಿ ಆಗಿದೆ. ಹಾಗಾದ್ರೆ ಮಗನಿಗೆ 36 ಆಗಬೇಕು. 10 + 26, ಹಾಗಾಗಿ ಇಲ್ಲಿ ಎಕ್ಸ್ ಆಗಿರುತ್ತೆ, ಅವಳಿಗೆ ಎಕ್ಸ್ ಪ್ಲಸ್ 26 ಆಯ್ತು. ದನ್ ದಿ ಪ್ರೆಸೆಂಟ್ ಆಫ್ ದಿ ಪ್ರಾಡಕ್ಟ್ ಆಫ್ ದ ಏಜ್ 3 ಇಯರ್ಸ್ ಅಂದ್ರೆ ಕತೆ ಮುಂದೆ ಹೋಗ್ತಾ ಇದೆ. 3 ವರ್ಷ ಕಳೆದಿರುತ್ತೆ. ಆಫ್ಟರ್ 3 ಇಯರ್ಸ್ ರೋಹನ್ ಏಜ್ ಏನಾಗುತ್ತೆ? ಎಕ್ಸ್ ಪ್ಲಸ್ 3 ಆಯ್ತು. ಇವಳಿಗೂ 3 ವರ್ಷ ಜಾಸ್ತಿ ಆಗುತ್ತೆ. ಎಕ್ಸ್ ಪ್ಲಸ್ 26 ಇದ್ದು ಎಕ್ಸ್ ಪ್ಲಸ್ 26 + 3 ಆಯ್ತು. ಬೆಸ್ಟ್ ಎಕ್ಸ್ಪ್ರೆಸ್ ಆಯ್ತು 20. ಏನ್ ಕೊಟ್ಟಿದ್ದಾರೆ? ದಿ ಪ್ರಾಡಕ್ಟ್ ಆಫ್ ದ ಏಜಸ್ ಆಫ್ಟರ್ 3 ಇಯರ್ಸ್ ಇಸ್ 360. ಎಸ್, 3 ವರ್ಷಗಳ ಕಡೆಯಿಂದ ರೋಹನ್ಗೆ ಎಕ್ಸ್ ಪ್ಲಸ್ 3 ರೋಹನ್ ತಾಯಿ ಎಕ್ಸ್ ಪ್ಲಸ್ ಅಂತಾನೆ. ಗಣನ ಗುರುತಿಸಿದ್ರೆ ಎಷ್ಟು ಬರುತ್ತೆ? ಇಂಟು ಎಕ್ಸ್ ಸಾರಿ ಎಕ್ಸ್ ಪ್ಲಸ್ 3 ಇಂಟು ಎಕ್ಸ್ ಪ್ಲಸ್ ಸೆಕೆಂಡ್ ಪ್ರೆಸೆಂಟ್ ಏಜ್ ಆಫ್ ರೋಹನ್ಸ್ ಮದರ್ ಏಜ್ ಏನಂತ ಕರೀತೀನಿ? 5 ಇಯರ್ಸ್ ಅಂತ.
ಅಂದ್ರೆ ರೋಹನಿಗೆ ಎಕ್ಸ್ ವರ್ಷ, ರೋಹನನ ತಾಯಿಗೆ ಎಷ್ಟು ವರ್ಷ ಅಂತ ಹೇಳ್ತೀನಿ. ಈಗ ಅವಳಿಗೆ ವೈ ಇಯರ್ಸ್ ಅಂತ ತಗೊಳ್ತಾ ಇದ್ದೀನಿ. ಓಕೆ, ಈಗ ಸ್ಟೇಟ್ಮೆಂಟ್ ಮಾಡಿ, ರೋಹನ್ಸ್ ಮದರ್ ಈಸ್ 26 ಇಯರ್ಸ್ ಓಲ್ಡರ್ ದನ್ ಹಿಮ್. ಅಂದ್ರೆ ಏನರ್ಥ, ರೋಹನ ತಾಯಿ ರೋಹನ್ ಗಿಂತ 26 ವರ್ಷ ದೊಡ್ಡವರು. ಕರೆಕ್ಟಾ? ರೋಹನ ತಾಯಿ ಏಜ್ ಬೇಕಾಗುತ್ತೆ, ರೋಹನ್ ಏಜ್ ಗೆ ಏನಾಗ್ಬೇಕು 26 ಆಗಿದೆ. ಕರೆಕ್ಟಾ? ಅಂದ್ರೆ ರೋಹನಿಗೆ 10 ಅಂದ್ರೆ ರೋಹನ ತಾಯಿಗೆ 10 + 26 = 36. ರೋಹನಿಗೆ 20 ಆದ್ರೆ ರೋಹನದ ತಾಯಿಗೆ 20 + 26 = 46. ಹಾಗಾದ್ರೆ ರೋಹನ ತಾಯಿ ಏನ್ಬೇಕು ಅಂದ್ರೆ, ದಟ್ ಮೀನ್ಸ್ ಈ ಸ್ಟೇಟ್ಮೆಂಟ್ ರೋಹನ್ಸ್ ಮದರ್ ಈಸ್ 26 ಇಯರ್ಸ್ ಓಲ್ಡರ್ ದನ್ ರೋಹನ್ ಅಂತ ಕೊಟ್ಟಿದ್ದಾರೆ. ರೋಹನ್ಸ್ ಮದರ್ ಈಸ್ 26 ಇಯರ್ಸ್ ಓಲ್ಡರ್ ದನ್ ರೋಹನ್ ಕೊಟ್ಟಿದ್ದಾರೆ. ರೋಹನ ತಾಯಿ ರೋಹನ್ 26 ವರ್ಷ ಜಾಸ್ತಿ ವಯಸ್ಸಾಗಿದೆ. ಹಾಗಾದ್ರೆ ವಿಜಯ್ ಪ್ಲಸ್ ವಿಜಯ್ ಪ್ಲಸ್ ಅಥವಾ ಇದರಿಂದ ಏನೇ ಕ್ವಶನ್ ಫಾರ್ಮ್ ಮಾಡ್ತಾರೆ ನೋಡಿ, ರೋಹನ್ ಮದರ್ ಈಸ್ 26 ಇಯರ್ಸ್ ಓಲ್ಡರ್ ದನ್ ರೋಹನ್ ಅಂದ್ರೆ ರೋಹನಿನ ತಾಯಿ ಏಜ್ ಬೇಕು ಅಂದ್ರೆ ರೋಹನಿನ ಏಜ್ ಗೆ 26 ಆಡ್ ಮಾಡಬೇಕು. ಅಂದ್ರೆ ರೋಹನಿಗೆ 10 ಆದ್ರೆ ರೋಹನ್ ತಾಯಿಗೆ 10 + 26. ಹಾಗಾದ್ರೆ ರೋಹನ ಏಜ್ ಗೆ ರೋಹನಿಗೆ ಇದರ ಎಕ್ಸ್ ಗೆ 26 ಆಡ್ ಮಾಡಿದ್ರೆ ಯಾರ ಏಜ್ ಆಗುತ್ತೆ? ರೋಹನಿನ ತಾಯಿ ಏಜ್. ವೈ ರೋಹನ ತಾಯಿ ಏಜ್ ಎಷ್ಟೋ ವೈ ಅದ್ಬೇಕು ಅಂದ್ರೆ ರೋಹನ್ ಏಜ್ ಗೆ ಏನಾಗಬೇಕು? 26 ಆಗ. ಹಾಗಾದ್ರೆ ಈ ಪ್ರಶ್ನೆ ನಮ್ಮ ಏನಾಯ್ತು? ವೈ ಈಕ್ವಲ್ಸ್ ಎಕ್ಸ್ ಪ್ಲಸ್ 26. See, it is the first equation. Hope you understood why it was in the express 26 of the variable. Because Rohan A, Thay A, 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 Rohan A, G, 36 are ಅಂದ್ರೆ ಇವರಿಗೆ 10 ಆದ್ರೆ ಇವರಿಗೆ ಇಷ್ಟ ಆಗುತ್ತೆ ನೋಡಿ, 10 + 26 ಆಗುತ್ತೆ, ಕರೆಕ್ಟ್ ಆಗಿದೆ. ಓಕೆ, ಮುಂದೆ ಬರೋಣ. ಈಗ ಇವರಿಗೆ ಈಕ್ವೇಷನ್ ರೆಪ್ರೆಸೆಂಟ್ ಮಾಡಿದ್ರು, ಮುಂದೆ ಪ್ರಾಡಕ್ಟ್ ಆಫ್ ದ ಏಜಸ್ ಅಂದ್ರೆ ಏನು ಮಾಡ್ಬೇಕು? ನಾವೀಗ ಗುಣಿಸ್ಬೇಕು. ಯಾವಾಗ ಗುಣಿಸ್ಬೇಕು? 3 ಇಯರ್ಸ್ ಅಂದ್ರೆ 3 ವರ್ಷ ಆದ್ಮೇಲೆ ಇಬ್ಬರು ಗುಣಿಸ್ಬೇಕು. ಹಾಗಾದ್ರೆ 3 ವರ್ಷ ಆದ್ಮೇಲೆ ರೋಹನಿಗೆ ಇಷ್ಟ ಆಗುತ್ತೆ, ಹಾಗೆ ರೋಹನ್ ತಾಯಿಗೆ ಇಷ್ಟ ಆಗುತ್ತೆ. After 3 years, age of Rohan. ಎಷ್ಟಾಗುತ್ತೆ? 10 + 3 = 10 ವರ್ಷ. ಹಾಗೆ ರೋಹನಿ ಮಾತ್ರ 3 ವರ್ಷ ಆದ್ಮೇಲೆ 10 + 13 ಆಗಲ್ಲ, ಒಂದು ತಾಯಿ ಕೂಡ 35 ಎಷ್ಟು ಆಗಬೇಕು? 33 ಆಗ. ಹಾಗಾದ್ರೆ ರೋಹನ್ಸ್ ಮದರ್ ಏಜ್ ಏಜ್ ಆಫ್ ರೋಹನ್ಸ್ ಮದರ್ ಏಜ್ ಅವಳಿಗೆ ಎಷ್ಟು ವರ್ಷ? 5 ಇಯರ್ಸ್. 3 ವರ್ಷ ಆದ್ಮೇಲೆ ಏನಾಗಬೇಕು? 5 + 3 ಆಗಬೇಕು. ಈಗ ನಾವು 3 ವರ್ಷ ಬಂದಿದ್ದೀವಿ, ರೋಹನಿಗೆ ಎಕ್ಸ್ ಇದ್ದಿದೆ, ಎಕ್ಸ್ ಪ್ಲಸ್ 3 ಆಯ್ತು. ರೋಹನ್ ಮದರಿಗೆ ವೈ ಇದ್ದಿದೆ, ಎಷ್ಟು ಆಯ್ತು? 5 + 3 ಆಯ್ತು. ಏನ್ ಮಾಡ್ಬೇಕಂತ 3 ವರ್ಷ ಆದ್ಮೇಲೆ ಆಫ್ಟರ್ 3 ಇಯರ್ಸ್ ಪ್ರಾಡಕ್ಟ್ ಆಫ್ ದರ್ ಏಜಸ್ ವಿಲ್ ಬಿ 360. ಓಕೆ, ಲೆಟ್ ಅಸ್ ರೈಟ್ ಆಫ್ಟರ್ 3 ಇಯರ್ಸ್ ಪ್ರಾಡಕ್ಟ್ ಆಫ್ ದರ್ ಏಜಸ್ ವಿಲ್ ಬಿ ಇಷ್ಟೊಂದಿದ್ದಾರೆ 360. ಅಂದ್ರೆ 3 ವರ್ಷಗಳ ಬಳಿಕ ಮುಂದೆ ಬಂದಾಯ್ತು ನಾವು ರೋಹನಿಗೆ ಎಕ್ಸ್ಪ್ರೆಸ್ ಗೆ ತಾಯಿಗೆ ಎಕ್ಸ್ಪ್ರೆಸ್ ಗೆ 3 ವರ್ಷಗಳ ಬಳಿಕ ಏನ್ ಮಾಡ್ಬೇಕು? ಪ್ರಾಡಕ್ಟ್ ಆಫ್ ದರ್ ಏಜಸ್ ಈಗ ಅವ್ರ ಇಬ್ಬರೇ ಜನ ಗುಣಿಸಿದ್ರೆ ಎಷ್ಟು ಈಕ್ವಲ್ ಆಗ್ಬೋದು? ವಿಲ್ ಬಿ ಮೀನ್ಸ್ ರೈಟ್ ಔಟ್ ವಿಲ್ ಬಿ ಅಂದ್ರೆ ಈ ಸಂಬಂಧ, ವಾಸ್ತವ ಕೂಡ ಈ ಸಂಬಂಧ ಅಂತ. ಹಾಗಾದ್ರೆ ವಿಲ್ ಬಿ ಮೀನ್ಸ್ ಈ ಸಂಬಂಧ ಈಕ್ವಲ್ ಟು ಎಷ್ಟು? 360. ಹಾಗಾದ್ರೆ ನೀವು 3 ವರ್ಷಗಳ ಬಳಿಕ ಅವರಿಬ್ಬರೇ ಜನ ಗುಣಿಸಿ 3 ವರ್ಷ ಆದ್ಮೇಲೆ ರೋಹನಿಗೆ ಎಕ್ಸ್ಪ್ರೆಸ್ ಫ್ರೀ ಆಗಿದೆ, ರೋಹನ್ ತಾಯಿಗೆ ಎಕ್ಸ್ಪ್ರೆಸ್ ಫ್ರೀ ಆಗಿದೆ, ಎರಡನ್ನ ಗುಣಿಸ್ತಾ ಇದೆ. ವಿಲ್ ಬಿ ಮೀನ್ಸ್ ಫ್ಯೂಚರ್, ದಟ್ ಇಸ್ ವಿಲ್ ಬಿ ಪ್ರೆಸೆಂಟ್ ಏಜ್ ಇನ್ ಪಾಸ್ಟ್ ಇಟ್ ಇಸ್ ವಾಸ್. ಹಾಗಾದ್ರೆ ಈಕ್ವಲ್ಸ್ ಏನ್ ಮಾಡ್ಬೇಕು? 360. ಮೀನ್ಸ್ ವಿಲ್ ಬಿ ಬಂದು ಈಕ್ವಲ್, ಈಸ್ ಬಂದು ಈಕ್ವಲ್, ಪಾಸ್ಟ್ ಇದ್ದು ಈಕ್ವಲ್. ಓಕೆ, ನಾವು ಬೆಳೆಸ್ಕೊಂತೀವಿ ಎಕ್ಸ್ ಪ್ಲಸ್ 3 × ಸಿ ವೈ ಮೀನ್ಸ್ ಸಿ ಈಕ್ವೇಶನ್ ನಂಬರ್ 1. ವೈ ಅಂದ್ರೆ ಏನ್ ಕೊಟ್ಟಿದ್ದಾರೆ? ಎಕ್ಸ್ ಪ್ಲಸ್ 26. ವೈ ಅಂದ್ರೆ ಎಕ್ಸ್ ಪ್ಲಸ್ 26. ಹಾಗಾದ್ರೆ ದಿ ಪ್ಲೇಸ್ ಆಫ್ ವೈ ರೈಟ್ ಎಕ್ಸ್ ಪ್ಲಸ್ 26 ಪ್ಲಸ್ 3 ಈಕ್ವಲ್ಸ್ ಆಯ್ತು 360. ಎಕ್ಸ್ ಪ್ಲಸ್ 3 × x + 26 = 9 ಪರ್ಸೆಂಟ್ 360.
4, that is x into x plus 29 plus 3 into x plus 29 equals here by 360. Now it's more of a binomial. Multiply x for x becomes x square plus x into 29 plus 29x plus again one of the binomial 3 into x is 3x plus into plus is plus 29 is 87 equals 360. Okay, continue. X square plus 26 plus 3 is 29 plus 3 is 32x plus 87, 360 kada minus 360 equals 9. So, same beauty of mathematics. What is x square plus 32x plus 87 minus 360? You will subtract 87 and 360 kada kada minus 270 equals 0. Again, you are getting same equation. That means, ಇಲ್ಲಿ ಒಂದು x ಮತ್ತು y ಅನ್ನು ತಗೊಂಡು ಸಾಲ್ವ್ ಮಾಡಿದರೆ ಕೂಡ ಕೊನೆಯ ಒಂದು ಕೊಟ್ಟಂತೆ ಅದೇ ಈಕ್ವೇಶನ್ ಬರುತ್ತೆ. ಹಾಗಾದ್ರೆ ಲೆಟ್ಸ್ ಸಾಲ್ವ್ ದಿಸ್ ಕ್ವಾಡ್ರಾಟಿಕ್ ಈಕ್ವೇಶನ್ ಬೈ ಫಾರ್ಮುಲಾ ಮೆಥಡ್. ಇದನ್ನ ಫಾರ್ಮುಲಾ ಮೆಥಡ್ ಸಾಲ್ವ್ ಮಾಡಿದ್ರೆ ಸೇಮ್ ಆನ್ಸರ್ ಬಂದು x equals 7 x equals 39. x ಅನ್ನೋದೇ ಇರೋದು, ದಟ್ ಇಸ್ ದಿ ಏಜ್ ಆಫ್ ರೋಹನ್, ಡಸ್ ನಾಟ್ ಬಿಕಮ್ಸ್ ನೆಗೆಟಿವ್. ಹಾಗೆ ಬರೀ ಸಿನ್ಸ್ x ಇಸ್ ಏಜ್, x ಅನ್ನೋದು ಏಜ್ ಆಗಿರುತ್ತ, ದೇರ್ಫೋರ್ ಪ್ರೆಸೆಂಟ್ ಏಜ್ ಆಫ್ ರೋಹನ್ ಇಸ್ 7 ಇಯರ್ಸ್ ಅಂತ ಬರೀ ವರ್ಷ 7 ಇಯರ್. ಈಗ ಅವನು ತಾಯಿಯ ವಯಸ್ಸು ಬೇಕು ಅಂತಂದ್ರೆ ತಾಯಿಯ ವಯಸ್ಸು ಎಷ್ಟು? ವೈ ವೈ ಬೇಕಾದ್ರೆ ಫೈಂಡ್ ಮಾಡ್ತೀರಾ? ಸೊ ಸಿಂಪಲ್ ಇಯರ್ ನೋಡಿ, ವೈ ಬೇಕು ಎಕ್ಸ್ ಕೊಟ್ಟಿದೆ, ವೈ ಪ್ಲಸ್ ಎಕ್ಸ್ ಪ್ಲಸ್ 26 ಅದೇ 7 ಪ್ಲಸ್ 26 ಅದೇ 33. ಈ ಮೆಥಡ್ ಕೂಡ ನಮಗೆ ಬರುತ್ತೆ ಸೇಮ್ ಆನ್ಸರ್. Any method you can follow, but proper method which you have to use will be same answer. Hope the understanding is solved. Next question. The product of Sunita's age 2 years ago and her age 4 years from now is one more than twice her present age. What is her present age? This is the most difficult question as well as very important answer. ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಏನ್ ಕೊಟ್ಟಿದೆ ನೋಡಿ, ದಿ ಪ್ರಾಡಕ್ಟ್, ಪ್ರಾಡಕ್ಟ್ ಮೀನ್ಸ್ ಏನ್ ಮಾಡಬೇಕು? ಗುಡ್ಸ್ ಬೇಕು. ಯಾವ್ದು ಗುಡಿಸ್ಬೇಕು? ದಿ ಪ್ರಾಡಕ್ಟ್ ಆಫ್ ಸುನೀತಾಸ್ ಏಜ್. ಯಾರೇನು ಗುಡಿಸ್ಬೇಕು? ಸುನೀತಾ, ಸುನೀತಾ ಅನ್ನೋದ ಏಜ್ ನ ಗುಡಿಸ್ಬೇಕು. ಯಾವಾಗ ಏಜ್, ಯಾವಾಗಿನ ಏಜ್ ಗುಡಿಸ್ಬೇಕು? 2 ಇಯರ್ಸ್ ಅಗೋ ಅಂದ್ರೆ 2 ವರ್ಷಗಳ ಹಿಂದೆ ಸುನೀತಾ ಏನಾಗಿತ್ತು ಆ ಏಜ್ ಅನ್ನು ಗುಡಿಸ್ಬೇಕು. ಯಾವ ಜೊತೆ ಗುಡಿಸ್ಬೇಕು? ಯಾವ ಜೊತೆ ಗುಡಿಸ್ಬೇಕು ಅಂದ್ರೆ ಅಂಡ್ ಹರ್ ಏಜ್ 4 ಇಯರ್ಸ್ ಫ್ರಮ್ ನೌ ಅಂದ್ರೆ 4 ವರ್ಷ ಆದ್ರೂ ಏನ್ ಏಜ್ ಆಗಿತ್ತೋ ಆ ಏಜ್ ಜೊತೆ 2 ವರ್ಷಗಳ ಹಿಂದೆ ಏನ್ ಏಜ್ ಇತ್ತೋ ಅದನ್ನ ಏನ್ ಮಾಡ್ಬೇಕಂದ್ರೆ ಗುಡಿಸ್ಬೇಕು. ನೋಡಿ, 2 ವರ್ಷಗಳ ಹಿಂದಿನ ಏಜ್, ದಟ್ ಮೀನ್ಸ್ ಫಾರ್ ಎಕ್ಸಾಂಪಲ್ ನನಗೀಗ 30 ಆದ್ರೆ 2 ವರ್ಷಗಳ ಹಿಂದೆ 20 ಇತ್ತು, 4 ವರ್ಷಗಳ ಮುಂದೆ 34, ಆ 28 34 ಅಂತ ಗುಡಿಸ್ಬೇಕಂತೆ. ಇಷ್ಟೇ. ಓಕೆ, 4 ಇಯರ್ಸ್ ಫ್ರಮ್ ಈಸ್ ಎಸ್, ನೀವೇನ್ ಮಾಡ್ತೀರಾ? ಗುಡಿಸ್ಬೇಕು 2 ವರ್ಷದ ಹಿಂದಿನ ಏಜು, ಆಮೇಲೆ 4 ವರ್ಷದ ಮುಂದಿನ ಏಜ್ ಅನ್ನು ಗುಡಿಸ್ಬೇಕಂತೆ. ಗುಡಿಸ್ಬೇಕ is this means equal ಆಗುತ್ತಂತೆ. ಯಾವುದಕ್ಕೆ ಈಕ್ವಲ್ ಆಗತ್ತಂದ್ರೆ ಒಂದು ಜಾಸ್ತಿ. ಯಾವ್ದಕ್ಕೆ ಒಂದು ಜಾಸ್ತಿ ಅಂದ್ರೆ ಟ್ವೈಸ್ ಹರ್ ಪ್ರೆಸೆಂಟ್ ಏಜ್. ಟ್ವೈಸ್ ಹರ್ ಪ್ರೆಸೆಂಟ್ ಏಜ್ ಅಂದ್ರೆ ಅವ್ರ ಏಜ್ ಏನಿದೆ ಅದನ್ನ ಡಬಲ್ ಮಾಡಿದ್ರೆ, ಡಬಲ್ ಮಾಡಿದ್ರೆ ಏನಂತ ಕರಿತೀವಿ? ಟ್ವೈಸ್ ಹರ್ ಪ್ರೆಸೆಂಟ್ ಏಜ್ ಅಂತ ಕರಿತೀವಿ. ಆ ಟ್ವೈಸ್ ಹರ್ ಪ್ರೆಸೆಂಟ್ ಏಜ್ ಗೆ 1 ಆಡ್ ಮಾಡಿದ್ರೆ ಅದು ಕಡೆ ಈಕ್ವಲ್ ಆಗಿರುತ್ತೆ. ತುಂಬಾ ಸಿಂಪಲ್. 2 ವರ್ಷಗಳ ಹಿಂದಿನ ಸುನೀತಾ ಏಜ್, 4 ವರ್ಷ ಆದ್ಮೇಲೆ ಆಗುವ ಸುನೀತನ ಏಜ್ ಏಜ್ ಎರಡನ್ನು ಗುಡಿಸಿದ್ರೆ ಅದು ಬರುವ ಆನ್ಸರ್ ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ ಅಂದ್ರೆ 1 ಮೋರ್ ದನ್ 1 ಜಾಸ್ತಿ ಆಗಿರುತ್ತೆ. ಮೀನ್ಸ್ 1 ಪ್ಲಸ್ 1 ಮೋರ್ ದನ್ 1 ಪ್ಲಸ್ 1 ಲೆಸ್ ದನ್ ಅದರಲ್ಲಿ 1 ಕಳಿಬೇಕು ಅಂತ. 1 ಜಾಸ್ತಿ ಆಗಿರುತ್ತೆ. ಯಾವ್ದಕ್ಕೆ ಜಾಸ್ತಿ ಆಗಿರುತ್ತೆ? ಟ್ವೈಸ್ ಆಫ್ ಪ್ರೆಸೆಂಟ್ ಏಜ್ ಅಂದ್ರೆ ಅವಳ ಈಗಿನ ಏಜ್ ಏನಿದೆ ಅದನ್ನ ಡಬಲ್ ಮಾಡಿ 1 ಆಡ್ ಅದಕ್ಕೆ ಈಕ್ವಲ್ ಆಗಿರುತ್ತೆ. ತುಂಬಾ ಸಿಂಪಲ್. 4 ವರ್ಷಗಳ ಹಿಂದಿನ ಏಜ್, ಸಾರಿ 2 ವರ್ಷಗಳ ಹಿಂದಿನ ಏಜ್ ಪ್ಲಸ್ 4 ವರ್ಷಗಳ ಮುಂದಿನ ಏಜ್ ಅನ್ನು ಗುಡಿಸಿದ್ರೆ ಅವಳ ಈಗಿನ ಪ್ರೆಸೆಂಟ್ ಏಜ್ ನ ಡಬಲ್ ಮಾಡಿ 1 ಆಡ್ ಮಾಡಿ ಎಷ್ಟು ಬರುತ್ತೆ? ಅಷ್ಟಕ್ಕೆ ಈಕ್ವಲ್ ಆಗಿರುತ್ತೆ. ಹಾಗಾದ್ರೆ ಸುನೀತನಿಗೆ ಏಜ್ ಎಷ್ಟು ಅಂತ ತುಂಬಾ ಸಿಂಪಲ್. ನೋಡಿ, ಅವಳ ಪ್ರೆಸೆಂಟ್ ಏಜ್ ಗೊತ್ತಿಲ್ಲ, ಎಕ್ಸ್ ಅನ್ನು ತಗೊಂಡು ಇಲ್ಲೇ ನಾನು ಇಕ್ವೇಷನ್ ಫ್ರೇಮ್ ಮಾಡ್ತೀನಿ, ಆಮೇಲೆ ಸೊಲ್ಯೂಷನ್ ಕೊಡ್ತೀನಿ. ಸುನೀತಾಸ್ ಏಜ್ 2 ಇಯರ್ಸ್ ಅಗೋ, ಅವಾಗ 2 ವರ್ಷದ ಹಿಂದೆ ಆಗ್ಬೇಕು ಅವಳಿಗೆ ಎಕ್ಸ್ ಮೈನಸ್ 2 ಆಗ್ಬೇಕು, ಬಿಕಾಸ್ ಅವಳಿಗೆ 10 ವರ್ಷ ಆಗುತ್ತೆ. 2 ವರ್ಷಗಳ ಹಿಂದೆ 10 ಮೈನಸ್ 3 8, ಈಗ 20 ಆಗಿದ್ರೆ ಅವನಿಗೆ ಉದ್ದೇಶ ಆಗಿರಬೇಕು 18. ಹಾಗಾದ್ರೆ ಈಗಿಂದ 4 ವರ್ಷಗಳ ಬಳಿಕ ಅಂದ್ರೆ 4 ವರ್ಷ ಆದ್ರೆ ಎಷ್ಟಾಗಬೇಕು ಅವಳಿಗೆ?
minus equals 0 here. So the k equals to the pure quadratic equation is easy to solve. And then x answer with then it is a pure quadratic equation over transformation. So that side it becomes x square equals 0 plus 9, this x square equals, what is 0 plus 9? 9. X answer with that, power 200 is the x equals plus r minus power of 9. This x equals plus r minus 3, this x equals 3 plus 3, or x equals minus 3. Which answer you have to same x are there ago, that is the age of present in the Sunita. Our present age is 2 and 3 has some value written, minus 3 has some value written. And then, right finally, therefore the present age of Sunita is 3 years. Right here, since x is 8, it is always positive. Therefore, the present age of Sunita is 3 years. She is a 3. Correct? So, now we are going to be the English version. Okay, let's see whether this right or wrong. Now, answer is right or wrong. The product of Sunita's age. Sunita's age is a good 2 years ago. 2 years ago, the English version.